ಇನ್ನು ಇಂದು ಸಂಜೆ ಹುಟ್ಟೂರಲ್ಲಿ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸ್ವಗ್ರಾಮ ಬೆಲ್ಲದ ಬಾಗೇವಾಡಿಯಲ್ಲಿ ಕತ್ತಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕೆಲವೇ ಹೊತ್ತಲ್ಲಿ ಬೆಳಗಾವಿಗೆ ಕತ್ತಿ ಪಾರ್ಥಿವ ಶರೀರ ಆಗಮಿಸಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕತ್ತಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕತ್ತಿ ಮನೆತನದ ಸ್ವಂತ ಜಮೀನಿನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ವೀರಶೈವ ಲಿಂಗಾಯತ ವಿಧಿ ವಿಧಾನದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ತಂದೆ ವಿಶ್ವನಾಥ ಕತ್ತಿ ಸಮಾಧಿ ಬಳಿಯೇ ಅಂತ್ಯಕ್ರಿಯೆ ನಡೆಯುತ್ತೆ. ಕಬ್ಬೂರ ರಸ್ತೆಗೆ ಹೊಂದಿಕೊಂಡಿರುವಂತಹ ಅವರ ಸ್ವಂತ ತೋಟದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಅವರ ತಂದೆ ಅಂತ್ಯಕ್ರಿಯೆ ಕೂಡ ಅಲ್ಲೇ ಆಗಿತ್ತು. ಈಗ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಯನ್ನು ಕೂಡ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಗುತ್ತೆ. ಕತ್ತಿ ಮನೆತನದ ಸ್ವಂತ ಜಮೀನಿನಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಂಜೆ 5 ಗಂಟೆಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಸರ್ಕಾರಿ ಕಚೇರಿಗಳಿಗೆ ಜೊತೆಗೆ ಬೆಳಗಾವಿಯ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸಚಿವ ಉಮೇಶ್ ಕತ್ತಿಯವರ ನಿಧನದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸರ್ಕಾರಿ ಕಚೇರಿಗಳು ಹಾಗೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಬ್ಬೂರ ರಸ್ತೆಗೆ ಹೊಂದಿಕೊಂಡಿರುವಂತಹ ಕತ್ತಿ ಮನೆತನದ ಅವರ ಸ್ವಂತ ತೋಟದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 61 ವರ್ಷದ ಉಮೇಶ್ ಕತ್ತಿ ಇನ್ನಿಲ್ಲ. ನಿನ್ನೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಊಟ ಮಾಡಿ ಶೌಚಾಲಯಕ್ಕೆ ತೆರಳಿರ್ತಾರೆ. ಶೌಚಾಲಯದಲ್ಲಿ ಎದೆನೋವು ಕಾಣಿಸಿಕೊಂಡು ದಿಢೀರಂತ ಕುಸಿದು ಬೀಳ್ತಾರೆ. ಅವರು ಕುಸಿದು ಬಿದ್ದ ಪರಿಣಾಮ ಮೊಣಕಾಲಿಗೂ ಕೂಡ ಗಾಯಗಳಾಗುತ್ತೆ. ತಕ್ಷಣ ಅದನ್ನು ತಿಳಿದಂತಹ ಡ್ರೈವರ್ MS ರಾಮಯ್ಯ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗ್ತಾರೆ. MS ರಾಮಯ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತಹ ದೃಶ್ಯ ಇರಬಹುದು. ಅಲ್ಲಿಗೆ ತಲುಪಿದ ಮೇಲೆ ಅವರನ್ನ ವೀಲ್ಚೇರಲ್ಲಿ ಒಳಗಡೆ ಕರ್ಕೊಂಡು ಹೋದಂತಹ ದೃಶ್ಯ ಕೂಡ ಲಭ್ಯವಾಗಿದ್ದು, ಬಹಳ ಸುಸ್ತಾಗಿರ್ತಾರೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದಾಗಿ ಬಹಳ ಸುಸ್ತಾಗಿರ್ತಾರೆ. ವೀಲ್ ಚೇರ್ನಲ್ಲಿ ಒರ್ಕೊಂಡು ಕೂತಾಗಲೂ ಕೂಡ ಅವರ ಮುಖದಲ್ಲಿ ಬಹಳಷ್ಟು ಆಯಾಸ ಕಾಣಿಸ್ತಾ ಇರುತ್ತೆ. 45 ನಿಮಿಷಗಳ ಕಾಲ ICUನಲ್ಲಿ ವೈದ್ಯರು ಎಲ್ಲ ಪ್ರಯತ್ನವನ್ನು ಪಡ್ತಾರೆ. ಪಂಪ್ ಮಾಡೋದಿರಬಹುದು, ಎದೆಯನ್ನು ಜೋರಾಗಿ ಒತ್ತೋದು, ಯಾವುದೇ ವ್ಯಕ್ತಿಗೆ ಹೃದಯಾಘಾತ ಆದಾಗ ತಕ್ಷಣಕ್ಕೆ ಏನು ಮಾಡಬೇಕು, ಟ್ರೀಟ್ಮೆಂಟ್ಗಿಂತ ಮುಂಚೆ ಏನು ಮಾಡಬೇಕು, ಎಲ್ಲ ಪ್ರಕ್ರಿಯೆ ಕೂಡ ಅಲ್ಲಿ ನಡೆಯುತ್ತೆ 45 ನಿಮಿಷಗಳ ಕಾಲ. ಆದರೆ ಯಾವುದೂ ಕೂಡ ಫಲಪ್ರದ ಆಗೋದಿಲ್ಲ. ಈ ಹಿಂದೆ 2 ಬಾರಿ ಹೃದಯಾಘಾತಕ್ಕೆ ಒಳಗಾಗಿದ್ದಂತಹ ಉಮೇಶ್ ಕತ್ತಿಯವರಿಗೆ ಇದು 3ನೇ ಬಾರಿಗೆ ತೀವ್ರ ಹೃದಯಾಘಾತ ಆಗಿದೆ. ತೀವ್ರ ಹೃದಯಾಘಾತ ಹಿನ್ನೆಲೆಯಲ್ಲಿ ವಿಧಿವಶರಾಗಿದ್ದಾರೆ. 11 ಗಂಟೆಗೆ ಅದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಲಾಗುತ್ತೆ. ರಾಜ್ಯ ಸರ್ಕಾರದ ವತಿಯಿಂದ ಉಮೇಶ್ ಕತ್ತಿ ಇನ್ನಿಲ್ಲ ಅನ್ನೋದನ್ನು 11 ಗಂಟೆಗೆ ಅಫಿಷಿಯಲ್ ಆಗಿ ಅನ್ನಪಟ್ಟು 45 ನಿಮಿಷಗಳ ಕಾಲ ಏನೇ ಪ್ರಯತ್ನ ಮಾಡಿದರೂ ಯಾವ ಪ್ರಯತ್ನವೂ ಕೂಡ ಫಲ ಕೊಟ್ಟಿಲ್ಲ. ಉಮೇಶ್ ಕತ್ತಿಯವರು ನಿಧನರಾಗಿದ್ದು ಅವರ ಕುಟುಂಬಸ್ಥರು, ರಾಜಕೀಯ ಗಣ್ಯರು, ಆಪ್ತರು, ಅಭಿಮಾನಿಗಳು, ಹಿತೈಷಿಗಳು, ಅದರಲ್ಲೂ ಬೆಳಗಾವಿಯ ಜನತೆ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಪ್ರತ್ಯೇಕ ರಾಜ್ಯದ ಕೂಗನ್ನು ಎತ್ತಿದ್ರು, ಮುಖ್ಯಮಂತ್ರಿ ಆಗುವಂತಹ ಕನಸನ್ನು ಇಟ್ಕೊಂಡಿದ್ರು. ಅದು ಅವ್ರ ಬಾಯಲ್ಲೇ ಅನೇಕ ಬಾರಿ ವ್ಯಕ್ತವಾಗಿತ್ತು ಕೂಡ. ಜೊತೆಗೆ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರು ಅಂತ ಹೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳ್ತಾ ಇದ್ರು. ಅವರನ್ನು ನೆನೆದು ಗಳಗಳನ್ನೇ ಅತ್ತಿದ್ದಾರೆ. ನನ್ನ ಸಹೋದರನನ್ನೇ ನಾನು ಕಳ್ಕೊಂಡೇನೋ ಅನ್ನೋಷ್ಟು ನನಗೆ ಬೇಸರ ಆಗ್ತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗಳಗಳನ್ನೇ ಅತ್ತಿದ್ದು ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಇನ್ನು ಉಮೇಶ್ ಕತ್ತಿ ಅವರು ಮಾರ್ಚ್ 14 1961ರಲ್ಲಿ ಜನಿಸ್ತಾರೆ. ಅವರ ತಂದೆ ಹೆಸರು ವಿಶ್ವನಾಥ್ ಕತ್ತಿ, ತಾಯಿ ರಾಜೇಶ್ವರಿ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಬೆಳಗಾವಿಯ ಲಿಂಗರಾಜ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೀತಾರೆ. ಸಹೋದರ ರಮೇಶ್ ಕತ್ತಿ ಮಾಜಿ ಸಂಸದ. ಇನ್ನು ಸಹೋದರಿಯರು ಇಬ್ಬರು, ಪೂರ್ಣಿಮಾ ಮತ್ತು ಹರ್ಷ. ಪತ್ನಿ ಶೀಲಾ, ಪುತ್ರ ನಿಖಿಲ್ ಹಾಗೂ ಪುತ್ರಿ ಸ್ನೇಹ. ಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಈ ತುಂಬು ಕುಟುಂಬ ಹೊಂದಿದೆ. ಕತ್ತಿ ಕುಟುಂಬ ಅಂತಂದರೆ ಅದಕ್ಕೆ, ಆ ಮನೆತನಕ್ಕೆ ಅದರದೇ ಆದಂಥ ಒಂದು ಹಿನ್ನೆಲೆ ಇದೆ. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಉಮೇಶ್ ಕತ್ತಿ, ಕರ್ನಾಟಕವನ್ನು ಆಳಿದ ಲಿಂಗಾಯತ ನಾಯಕರಾದಂತಹ S ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, JH ಪಟೇಲ್, SR ಬೊಮ್ಮಾಯಿ, BS ಯಡಿಯೂರಪ್ಪ ಅವರ ನಂತರ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದಂತಹ ಲಿಂಗಾಯತ ನಾಯಕ ಅಂತಂದರೆ ಉಮೇಶ್ ಕತ್ತಿ. ತೋಟಗಾರಿಕೆ ಮತ್ತು ಕೃಷಿ ಸಚಿವರಾಗಿ ಪ್ರತ್ಯೇಕ ಕೃಷಿ ಬಜೆಟನ್ನು ಮಂಡಿಸಿದಂತಹ ಖ್ಯಾತಿ ಕೂಡ ಇವರ ಹೆಸರಿನಲ್ಲೇ ಇದೆ. 2011ರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ವಿಶ್ವ ಕನ್ನಡ ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಡೆಸಿದಂತಹ ರೂವಾರಿ ಉಮೇಶ್ ಕತ್ತಿಯವರು. ಹುಕ್ಕೇರಿ ಶಾಸಕರಾಗಿದ್ದಂತಹ ತಂದೆ ವಿಶ್ವನಾಥ್ ಕತ್ತಿ ಅವರ ಅಕಾಲಿಕ ನಿಧನದ ಬಳಿಕ 1985ರಲ್ಲಿ ಇವರು ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ. 8 ಬಾರಿ ಶಾಸಕರಾಗಿರುವಂತಹ ಇವರು ಇಲ್ಲಿವರೆಗೆ 6 ಪಕ್ಷಗಳನ್ನು ಬದಲಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ಸ್ಪರ್ಧೆ ಮಾಡಿದ ಮೊದಲ ವರ್ಷದಲ್ಲೇ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. 6 ಪಕ್ಷ ಬದಲಿಸಿಯೂ ಇವರು ಸೋತಿದ್ದು ಒಮ್ಮೆ ಮಾತ್ರ. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ರಚನೆಯ ಪ್ರಸ್ತಾವವಿಡೋದು, ನಾನು ಡಿಸಿಎಂ ಅಲ್ಲ ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನೋದು, ಹೀಗೆ ಆಗಾಗ ಸುದ್ದಿಗೆ ಗ್ರಾಸ ಆಗ್ತಲೇ ಇದ್ರು. ಬಹಳ ನೇರ ನುಡಿಗಳಿಂದ ಆಗಾಗ ಸುದ್ದಿ ಆಗ್ತಾ ಇದ್ರು ಉಮೇಶ್ ಕತ್ತಿಯವರು. ಬೆಳಗಾವಿಯಲ್ಲಿರುವ KLE ಸೊಸೈಟಿಯ ಲಿಂಗರಾಜ್ ಕಾಲೇಜಿನಲ್ಲಿ PUC ವರೆಗೆ ಓದಿರುವಂತಹ ಉಮೇಶ್ ಕತ್ತಿಯವರು 1985ರಲ್ಲಿ ಮೊದಲ ಬಾರಿಗೆ ಹುಕ್ಕೇರಿ ಕ್ಷೇತ್ರದಿಂದ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಮೊದಲ ಯತ್ನದಲ್ಲೇ ಗೆಲುವಿನ ನಗೆ ಬೀರಿದವರು. ಎರಡನೇ ಬಾರಿಗೆ 1989ರಲ್ಲೂ ಕೂಡ ಗೆಲುವು ಅವರದಾಯಿತು. ಆದರೆ ಈ ಬಾರಿ ಅವರು ಜನತಾದಳಕ್ಕೆ ಬರ್ತಾರೆ. 1994ರಲ್ಲೂ ಅದೇ ಪಕ್ಷದಿಂದ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತಾರೆ ಉಮೇಶ್ ಕತ್ತಿ. 1999ರಲ್ಲಿ ಸಂಯುಕ್ತ ಜನತಾದಳ JDUದಿಂದ ಸ್ಪರ್ಧಿಸಿ 4ನೇ ಬಾರಿಗೆ ಜಯಬೇರಿ ಬಾರಿಸಿದರು. 2004ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೆಗೆದಂತಹ ಕತ್ತಿ ಕೇವಲ 821 ಮತಗಳಿಂದ ಮೊದಲ ಸೋಲು ಕಂಡರು. ಅವರು ಕಂಡಿರೋದು ಒಂದೇ ಸೋಲು, 6 ಪಕ್ಷ ಬದಲಿಸಿದರು. ಆದರೆ ಸೋತಿರೋದು ಕೇವಲ 821 ಮತಗಳ ಅಂತರದಿಂದ. ಅದೇನು ಹೀನಾಯ ಸೋಲಲ್ಲ, ನೆಕ್ ಟು ನೆಕ್ ಫೈಟನ್ನು ಕೊಟ್ಟಿರ್ತಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಅವರು ಕಂಡಂತಹ ಏಕೈಕ ಸೋಲಿದು. 2008ರಲ್ಲಿ JDSಗೆ ಬಂದು ಮತ್ತೆ ಗೆಲುವನ್ನು ಸಾಧಿಸಿದ ಅವರು ಆಮೇಲೆ ಆಪರೇಷನ್ ಕಮಲದ ಫಲವಾಗಿ BJP ಸೇರಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ 6ನೇ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. 2013 ಮತ್ತು 2018ರಲ್ಲಿ ಇದೇ ಕ್ಷೇತ್ರದಿಂದ BJPಯಿಂದ ಸ್ಪರ್ಧಿಸಿ ಗೆಲುವಿನ ನಗೆ ಬೀರಿದ್ದಾರೆ. ಅಂದರೆ 6 ಪಕ್ಷಗಳನ್ನು ಬದಲಿಸಿದ್ರು. ಒಬ್ಬ ವ್ಯಕ್ತಿ ಸ್ಪರ್ಧೆ ಮಾಡ್ತಾನೆ ಅಂತಂದರೆ ಆತ ಹೆಚ್ಚು ಪ್ರಭಾವಿಯಾಗಿದ್ದರೆ, ಜನಪ್ರಿಯತೆಯನ್ನು ಗಳಿಸಿದರೆ ಮಾತ್ರ ಯಾವುದೇ ಪಕ್ಷದಿಂದ ನಿಂತರೂ ಗೆಲ್ತಾರೆ ಅಂತ ಸಾಧ್ಯ. ಆದರೆ ಇವರು 6 ಪಕ್ಷ ಗೆಲ್ಲಿಸಿದ್ರು, ಸೋತಿದ್ದು ಒಂದೇ ಬಾರಿ. JDUಯಿಂದ ಸ್ಪರ್ಧಿಸಿದ್ರು, JDSಯಿಂದ ಸ್ಪರ್ಧಿಸಿದ್ರು, BJPಯಿಂದ ಸ್ಪರ್ಧೆ ಮಾಡಿದರೂ ಕೂಡ ಅವರು ಗೆಲ್ತಾರೆ ಅಂತಂದರೆ ವೈಯಕ್ತಿಕವಾದಂತಹ ಪ್ರಭಾವ, ವೈಯಕ್ತಿಕವಾದಂತಹ ಕೇಪಬಿಲಿಟಿ ಅವರಲ್ಲಿ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ಈ ವಿಚಾರ ತಿಳಿಸುತ್ತೆ. 2013ರಿಂದ 2018ರಲ್ಲಿ ಸ್ಪರ್ಧೆ ಮಾಡಿ ಕೂಡ ಗೆಲ್ತಾರೆ. ಒಟ್ಟು 8 ಬಾರಿ ಹುಕ್ಕೇರಿ ಕ್ಷೇತ್ರದಲ್ಲಿ ದಾಖಲೆಯ ಗೆಲುವನ್ನು ಸಾಧಿಸಿದ ಹೆಗ್ಗಳಿಕೆಯ ಕತ್ತಿ ಅವರು ಎಲ್ಲರನ್ನ ಅಗಲಿ ವಾರದ ಲೋಕಕ್ಕೆ ತೆರಳಿರುವುದು ನಿಜಕ್ಕೂ ಕೂಡ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಸಂಕೇಶ್ವರದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ. ಪ್ರಕಾಶ್ ನೂಲ್ವಿ, ಸಂಕೇಶ್ವರದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅಲ್ಲಿ ಸದ್ಯ ಹೇಗೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ, ಜೊತೆಗೆ ಅಂತ್ಯಕ್ರಿಯೆಗೆ ಸಿದ್ಧತೆ ಹೇಗೆ ನಡೀತಾ ಇದೆ? ಜನವಿ, ಉಮೇಶ್ ಕತ್ತಿ ಅವರು ಈ ಭಾಗದಲ್ಲಿ ಕತ್ತಿ ಸಾವುಕಾರ ಎಂದೇ ಜನಜನಿತರಾಗಿದ್ರು. ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಅವ್ರನ್ನ ಕತ್ತಿ ಸಾವುಕಾರ ಅಂತಾನೆ ಕರಿತಾ ಇತ್ತು. ಅಂತ ಕತ್ತಿ ಸಾವುಕಾರ ಈಗ ಇದ್ದಕ್ಕಿದ್ದಂತಾನೆ ಯಾರಿಗೂ ಕೂಡ ಊಹಿಸಿಕೊಳ್ಳಲಾರದಂತ ಪರಿಸ್ಥಿತಿಯಲ್ಲಿ ಅವರು ನಿಧನರಾಗಿದ್ದು ಅರಗಿಸ್ಕೊಳ್ಳೋದಕ್ಕೆ ಈ ಜನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ನಡುವೆ ಅಂತಿಮ ವಿಧಿವಿಧಾನ ಮಾಡಲೇಬೇಕು. ಆ ಕಾರಣಕ್ಕಾಗಿ ಬೆಳಗ್ಗೆ 9 ಗಂಟೆಗೆ ಏರ್ಲಿಫ್ಟ್ ಮೂಲಕ ಸಾಂಬ್ರಾ ನಿಲ್ದಾಣಕ್ಕೆ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ ಆಗಮಿಸುತ್ತೆ. ನಂತರ ನೇರವಾಗಿ ಅವರು ಅಲ್ಲಿ ಹಿರಣ್ಯಕೇಶಿ, ಸಂಕೇಶ್ವರದಲ್ಲಿರುವಂತ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಅವನ್ನ ತೆಗೆದುಕೊಂಡು ಬಂದು ಅಲ್ಲಿ ಪೆಂಡಲ್ ಹಾಕೋದಾಗ್ಲಿ ಅಥವಾ ಬ್ಯಾರಿಕೇಡ್ಗಳನ್ನ ಹಾಕೋದಾಗ್ಲಿ, ಇವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಜನರನ್ನು ಕೂಡ ನಿಯಂತ್ರಿಸೋದು ಪೊಲೀಸರಿಗೆ ಕಷ್ಟ ಆಗತ್ತೆ. ಆ ಕಾರಣಕ್ಕಾಗಿ ಆ ರೀತಿಯ ಎಲ್ಲ ವ್ಯವಸ್ಥೆಗಳನ್ನ ಸಂಕೇಶ್ವರ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಮಾಡಲಾಗ್ತದೆ. ಅದರ ನಂತರ ಸುಮಾರು 12-12:30 ಅಷ್ಟೊತ್ತಿಗೆ ಬೆಲ್ಲದ ಬಾಗೇವಾಡಿಯಲ್ಲಿರುವಂತಹ ವಿಶ್ವರಾಜ ಸುಗರ್ ಇಂಡಸ್ಟ್ರೀಸ್ ಏನಿದೆ, ಇಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲೂ ಕೂಡ ಬೆಲ್ಲದ ಬಾಗೇವಾಡಿ ಸಮೀಪ ಅಂದ್ರೆ 3 ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಸಕ್ಕರೆ ಕಾರ್ಖಾನೆ ಬಳಿ ಈಗಾಗಲೇ ಸಿದ್ಧತೆಗಳು ಆರಂಭಗೊಂಡಿದ್ದಾವೆ. ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಳ್ಳೋದಕ್ಕೆ, ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ, ಗಲಾಟೆಗಳಾಗದಂತೆ ನೋಡ್ಕೊಳ್ಳೋದಕ್ಕೆ ಈಗಾಗಲೇ 2 ಕಡೆ ಪೊಲೀಸ್ ಅಧಿಕಾರಿಗಳು ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ. ನಂತರ 3:30ರಿಂದ 5 ಗಂಟೆ ಸುಮಾರಿಗೆ ಅವರ ಸ್ವಗ್ರಾಮವಾದಂಥ ಬೆಲ್ಲದ ಬಾಗೇವಾಡಿಯಲ್ಲಿರುವಂಥ ಅವರ ಸ್ವಗೃಹದಲ್ಲಿ ಅವರಿಗೆ ಅಂತಿಮ ಪೂಜೆಯನ್ನು ಸಲ್ಲಿಸಲಾಗತ್ತೆ. 5 ಗಂಟೆ ಸುಮಾರಿಗೆ ಅವರ ತೋಟದಲ್ಲಿ, ಉಮೇಶ್ ಕತ್ತಿಯವರ ತೋಟದಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಅವರ ಎಲ್ಲ ಏರ್ಪಾಡುಗಳನ್ನು ಮಾಡಲಾಗಿದೆ. ಲಿಂಗಾಯತ ವೀರಶೈವ ಲಿಂಗಾಯತ ಪದ್ಧತಿಯಂತೆ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಅದು ಮತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇರುತ್ತವೆ. ಇವರ ಅಂತ್ಯಕ್ರಿಯೆಯಲ್ಲಿ ಯಾವೆಲ್ಲ ರಾಜಕೀಯ ನಾಯಕರು ಭಾಗಿಯಾಗಲಿದ್ದಾರೆ ಪ್ರಕಾಶ್ ನಲ್ವಿ? ಜನವಿ ಈಗಾಗಲೇ ಮುಖ್ಯಮಂತ್ರಿಗಳು ಅವರ ಅಂತಿಮ ದರ್ಶನವನ್ನು ಬೆಂಗಳೂರಿನಲ್ಲೇ ಪಡೆದುಕೊಂಡಿದ್ದಾರೆ. ನಂತರ ಈ ಭಾಗದಲ್ಲಿ ಇವರು ಲಿಂಗಾಯತ ಪ್ರಮುಖ ಲಿಂಗಾಯತ ಮುಖಂಡರಾಗಿರೋದ್ರಿಂದ ಪ್ರಮುಖ ಲಿಂಗಾಯತ ಪ್ರಭಾವಿ ಸಚಿವರಾಗಿರೋದ್ರಿಂದ ಈ ಭಾಗದ ಬಹುತೇಕ ರಾಜಕಾರಣಿಗಳು ಎಲ್ಲ ಉತ್ತರ ಕರ್ನಾಟಕ ಭಾಗದ ಎಲ್ಲ ರಾಜ್ಯ ಪಕ್ಷ ಭೇದ ಮರೆತು ಇವರು ತಮ್ಮ ಸಂಬಂಧವನ್ನ ಇಟ್ಕೊಂಡಿದ್ರು ರಾಜಕಾರಣಿಗಳ ಜೊತೆ. ಹಾಗಾಗಿ ಎಲ್ಲರೂ ಕೂಡ ಉತ್ತರ ಕರ್ನಾಟಕ ಭಾಗದ ಎಲ್ಲ ರಾಜಕಾರಣಿಗಳು ಕೂಡ ಭಾಗವಹಿಸುವಂತಹ ಎಲ್ಲ ಸಾಧ್ಯತೆಗಳಿದಾವೆ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಭಾಗದ ಜನ ಸಾವಿರಾರು ಸಂಖ್ಯೆಗಳಲ್ಲಿ ಇಲ್ಲಿ ನೆರವೇರಿಸ್ತಾರೆ, ಇಲ್ಲಿ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಮತ್ತು ಈ ಭಾಗದ ನಿರಾಣಿ ಸೇರಿದಂತೆ ಹಲವು ಶಾಸಕರು, ಮಂತ್ರಿಗಳು, ಮಾಜಿ ಸಚಿವರು ಕೂಡ ಅವರ ಅಂತಿಮ ವಿಧಿವಿಧಾನದಲ್ಲಿ ಭಾಗವಹಿಸಲಿದ್ದಾರೆ. ಜಾನ್ವಿ, ಇಲ್ಲಿಂದ ನೋಡ್ತಾ ಇದೀವಿ ಪ್ರಕಾಶ್ ನೂಲ್ವಿ, ಅಲ್ಲಿ ಮಳೆ ಆಗ್ತಾ ಇದೆ. ಲಿಂಗಾಯತ ಸಂಪ್ರದಾಯದಂತೆ ಯಾರಾದರೂ ನಿಧನ ಹೊಂದಿದಾಗ ಅವರನ್ನ ಹೂಳು ಅಂತ ಒಂದು ಪದ್ಧತಿ ಇದೆ. ಅಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಸಿದ್ಧತೆಗೆ ಏನಾದರೂ ಅಡಚಣೆಗಳಾಗ್ತಾ ಇದೆಯಾ? ಈಗ ಏನಂತಂದರೆ ಅವರ ಅಂತ್ಯಕ್ರಿಯೆ ಸಾಯಂಕಾಲ 5 ಗಂಟೆಗಿರೋದ್ರಿಂದ ಇನ್ನೂ ಕೂಡ ತೋಟದಲ್ಲಿ ಆ ರೀತಿಯ ವ್ಯವಸ್ಥೆಗಳಂದರೆ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂಥ ಯಾವುದೇ ವ್ಯವಸ್ಥೆಗಳನ್ನು ಇದು ಸದ್ಯಕ್ಕೆ ಆರಂಭಗೊಳಿಸಿಲ್ಲ. ಮಧ್ಯಾಹ್ನದ ನಂತರ 11 ಗಂಟೆಯ ನಂತರ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕೋ ಅದನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಮಳೆ ಜಿನುಗ್ತಾ ಇದೆ. ಈಗ ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಇದು ವಿಶ್ವರಾಜ ಸಕ್ಕರೆ ಕಾರ್ಖಾನೆ. ಇಲ್ಲಿ ಅವರ ಅಂತಿಮ ದರ್ಶನ ಮಧ್ಯಾಹ್ನ 12:30 3:30ವರೆಗೂ ನಡೆಯುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲೂ ಕೂಡ ಸಾವಿರಾರು ಜನ ಸೇರುವಂಥ ಎಲ್ಲ, ನಾನು ಈಗಾಗಲೇ ಹೇಳಿದಂತೆ, ಸಾವಿರಾರು ಜನ ಸೇರುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಆ ಕಾರಣಕ್ಕಾಗಿ ಬಂದಂಥ ಅಭಿಮಾನಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಇಲ್ಲಿ ಆರಂಭಗೊಂಡಿದ್ದಾವೆ. ಈಗಾಗಲೇ ಹೇಳಿದಂತೆ ಪೊಲೀಸ್ ಬಂದೋಬಸ್ತನ್ನು ಮಾಡೋದಕ್ಕೆ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅಹಿತಕರ ಘಟನೆಗಳು ನಡಿಬಾರ್ದು. ಯಾಕಂದರೆ ಕತ್ತಿ ಸಾವುಕಾರ ಅಂದರೆ ಈ ಭಾಗದ ಜನರೊಂದಿಗೆ ಬೆರೆತುಕೊಂಡಿದ್ದರು. ಅಂಥ ಸಂದರ್ಭದಲ್ಲಿ ಅವರಿಗೆ ಅಭಿಮಾನಿಗಳಿಗೆ ಈ ರೀತಿಯ ಆಘಾತ, ಇದೊಂದು ದೊಡ್ಡ ಆಘಾತ. ಇಂಥ ಆಘಾತದ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ಬಂದೋಬಸ್ತನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ತೋಟದ ಮನೆಯಲ್ಲಿ ಅವರ ಏನು ಅಂತ್ಯಕ್ರಿಯೆ ನಡೆಯುತ್ತೆ. ಆ ಅಂತ್ಯಕ್ರಿಯೆಗೆ ಕೂಡ 11 ಗಂಟೆಯ ನಂತರ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತದೆ ಅಂತ ಹೇಳಲಾಗ್ತದೆ. ನೀವು ಆಗಲೇ ಕೇಳಿದಂತೆ ಈ ಲಿಂಗಾಯತ ಪದ್ಧತಿಯ ವಿಧಿವಿಧಾನದಲ್ಲಿ ಶವವನ್ನು ಹೂಳಲಾಗ್ತದೆ. ಇಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಾಗ್ತಾವ ಅಂತ ನೋಡಬೇಕಾಗಿರೋದು ಅತಿ ಮುಖ್ಯ ಆಗುತ್ತೆ. ಆದರೆ ಇಲ್ಲಿ ಮಳೆ ಅಷ್ಟೊಂದು ಜೋರಾಗಿಲ್ಲ, ಜಿನುಗ್ತಾ ಇದೆ. ಅದ್ರ ಜೊತೆಗೆ ಏನು ಆ ಹೊಂಡವನ್ನು ತೆಗೆಯೋದಕ್ಕೆ, ಅಂದರೆ ಕುಣಿ ಅಂತ ಏನು ಕರೀತಾರೆ, ತೆಗೆಯೋದಕ್ಕೆ JCBಯನ್ನು ಬಳಸ್ತಾರೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಮತ್ತು ಮಳೆಯನ್ನು ತಡೆಗಟ್ಟೋದಕ್ಕೆ, ಅಂದರೆ ಆ ಭಾಗದಲ್ಲಿ ಮಳೆಯಿಂದ ಏನೂ ತೊಂದರೆ ಆಗದಂತೆ ಮಾಡೋದಕ್ಕೆ ಅಲ್ಲೂ ಕೂಡ ಒಂದು ತಾತ್ಕಾಲಿಕ ಸೆಡ್ಡನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಆ ಮೂಲಕವಾಗಿ ಯಾವುದೇ ತೊಂದರೆ ಆಗದಂತೆ ಅಂತಿಮ ವಿಧಿವಿಧಾನಕ್ಕೆ, ಅಂತ್ಯಕ್ರಿಯೆಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಅಲ್ಲೆಲ್ಲವೂ ಕೂಡ ಸಿದ್ಧತೆ ನಡೆದಿದೆ. ನಾನು ಈಗಾಗಲೇ ಹೇಳಿದಂತೆ ಇವರು ಪಂಚಮಸಾಲಿ ಲಿಂಗಾಯತರಾಗಿರೋದ್ರಿಂದ ವೀರಶೈವ ಲಿಂಗಾಯತ ಪದ್ಧತಿಯಂತೆ ವಿಧಿವಿಧಾನ ನೆರವೇರಲಿದೆ. ಜಾನ್ವಿ, ಓಕೆ, ಪ್ರಕಾಶ್ ನಲ್ವಿ, ಗಮನಿಸ್ತಾ ಇದ್ದೀವಿ ಅಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಜನ ಯಾವ ರೀತಿಯಾಗಿ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಅದರಲ್ಲೂ ಬೆಳಗಾವಿ ನಿಜಕ್ಕೂ ಕೂಡ ಒಂದು ರೀತಿ ಅನಾಥವಾಗಿದೆ. ಉಮೇಶ್ ಕತ್ತಿ ಅಂತಹ ಪ್ರಬಲ ನಾಯಕನನ್ನು ಕಳೆದುಕೊಂಡು ಇಡೀ ಜಿಲ್ಲೆ ಯಾವ ರೀತಿಯಾದಂತಹ ಶೋಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಇಡೀ ಜಿಲ್ಲೆಯಲ್ಲಿ. ಪ್ರಕಾಶ್ ನಲ್ವಿ, ಜಾನ್ವಿ, ಉಮೇಶ್ ಕತ್ತಿ ಸೋಲರಿಯದ ಸರ್ದಾರರು, 8 ಬಾರಿ ಶಾಸಕರಾಗಿದ್ದಾರೆ. ಕೇವಲ ಒಂದೇ ಒಂದು ಬಾರಿ, ಅದು ಕೇವಲ 200 ಚಿಲ್ಲರೆ ಮತಗಳಿಂದ ಸೋಲನ್ನು ಅನುಭವಿಸಿದರು. ಇವರ ತಂದೆ ವಿಶ್ವನಾಥ್ ಅವರ ಅಕಾಲಿಕ ನಿಧನದ ನಂತರ ಇವರು ರಾಜಕಾರಣಕ್ಕೆ ಬರ್ತಾರೆ 1985ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಕೂಡ ಒಂದು ಸೋಲನ್ನು ಹೊರತುಪಡಿಸಿದರೆ ಸತತ 8 ಬಾರಿ ಈ ಕ್ಷೇತ್ರದ ಜನ ಹುಕ್ಕೇರಿ ಕ್ಷೇತ್ರದ ಜನ ಇವರನ್ನು ಗೆಲ್ಲಿಸಿದ್ದಾರೆ. ಅಂದರೆ ಇವರ ಜೊತೆ ಉಮೇಶ್ ಕತ್ತಿ ಅವರ ಜೊತೆ ಈ ಈ ಭಾಗದ ಜನರ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ಅವರ ಗೆಲುವು ಸಾಕ್ಷಿಯಾಗತ್ತೆ. ಅದಲ್ಲದೆ ಸಕ್ಕರೆ ಕಾರ್ಖಾನೆಗಳು ಈ ಭಾಗದ ಜನರಿಗೆ ಉದ್ಯೋಗ ಕೊಡೋದು, ಈ ಭಾಗದ ಜನರ ಕಷ್ಟ ನಷ್ಟಗಳಿಗೆ ಉಮೇಶ್ ಕತ್ತಿಯವರು ಸ್ಪಂದಿಸೋದು, ಇದೆಲ್ಲ ಇದೆಯಲ್ಲ, ಇದು ಜನರನ್ನು ಅವ್ರನ್ನ ಮತ್ತಷ್ಟು ಹತ್ತಿರಕ್ಕೆ ಕರೆದುಕೊಂಡು ಬಂದಿದೆ. ಅದೂ ಅಲ್ಲದೆ ಇವ್ರ ಸಹೋದರ ರಮೇಶ್ ಕತ್ತಿ ಕೂಡ ಸಂಸದರು. ಇಬ್ಬರೂ ಸಹೋದರರು ಕೂಡ ಈ ಭಾಗದ ಜನರೊಂದಿಗೆ ಬೆರೆತ್ಕೊಂಡಿದ್ರು. ಸಾವಿರಾರು ಜನ, ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. 4 ಬಾರಿ ಸಚಿವರಾಗಿದ್ದಾರೆ. ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಕೂಡ ಇಲ್ಲಿ ಯಾವ ಪಕ್ಷವೂ ಉಮೇಶ್ ಕತ್ತಿ ಯಾವ ಪಕ್ಷಕ್ಕೆ ಹೋಗಿ ನಿಂತ್ಕೊಂಡ್ರೂ ಕೂಡ, ಚುನಾವಣೆ ನಿಂತ್ಕೊಂಡ್ರೂ ಕೂಡ ಗೆಲ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ಪಕ್ಷ ಮುಖ್ಯ ಅಲ್ಲ, ಇಲ್ಲಿ ವ್ಯಕ್ತಿ ಮುಖ್ಯ ಅನ್ನುವಂಥ ವಾತಾವರಣ ಇಲ್ಲಿತ್ತು. ಅಂಥ ವ್ಯಕ್ತಿ ಉಮೇಶ್ ಕತ್ತಿಯವರು. ಈ ಭಾಗದ ಜನರ ದೇವರಾಗಿದ್ದರು. ಅಂಥ ದೇವರನ್ನು, ಅಂಥ ತಮ್ಮ ನಾಯಕನನ್ನು ಈ ಭಾಗದ ಜನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಇವತ್ತು ಅವರ ಅಂತಿಮ ದರ್ಶನಕ್ಕೆ ಬರುವಂಥ ಜನರನ್ನ ಎಷ್ಟು ಜನ ಬರ್ಬೋದು ಅನ್ನೋದನ್ನು ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇದೇ ಕಾರಣಕ್ಕಾಗಿ 2 ಭಾಗದಲ್ಲಿ, ಅಂದರೆ ಈಗಾಗಲೇ ನಾನು ಹೇಳಿದಂತೆ ಸಂಕೇಶ್ವರದಲ್ಲಿರುವಂಥ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಭಾಗದ ಜನ ಅಲ್ಲಿಗೆ ಬರಲಿ ಅನ್ನೋ ಕಾರಣಕ್ಕೆ ಅಲ್ಲೊಮ್ಮೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಈ ಭಾಗದ ಜನ, ಈ ಬೆಲ್ಲದ ಬಾಗೇವಾಡಿ ಸುತ್ತಮುತ್ತ ಇರುವಂಥ ಹಳ್ಳಿಗಳ ಜನ ಇಲ್ಲಿಗೆ ಬರಲಿ ಅನ್ನೋ ಕಾರಣಕ್ಕೆ ಈ ವಿಶ್ವರಾಜ ಸಕ್ಕರೆ ಕಾರ್ಖಾನೆ ಬಳಿ ಮತ್ತೊಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ರೀತಿಯಾದಂಥ ವ್ಯವಸ್ಥೆ ಇಲ್ಲಿ ನಡೆದಿದೆ. ಆದರೆ ಮಳೆ ಕೂಡ ಬೆಳಗಿನಿಂದಲೂ ಕೂಡ, ಬೆಳಗಿನ 5 ಗಂಟೆಯಿಂದ ಮಳೆ ಆರಂಭ ಆಗಿದೆ, ಮಳೆ ಜಿನುಗ್ತಾ ಇದೆ. ಈ ಮಳೆಯಲ್ಲೂ ಕೂಡ ಈಗಾಗಲೇ ಬೆಳಗಿನ 5 ಗಂಟೆಯಿಂದಲೇ ಜನ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಜನ ಆಗಮಿಸ್ತಾ ಇದ್ದಾರೆ ಈಗ. ಆದರೆ ಜನರಿಗೆ ಈಗಾಗಲೇ ಮಾಧ್ಯಮಗಳ ಮೂಲಕ ಗೊತ್ತಾಗಿದೆ, ಸುಮಾರು 12 ಗಂಟೆಯ ನಂತರ ಈ ವಿಶ್ವರಾಜ ಸಕ್ಕರೆ ಕಾರ್ಖಾನೆಗೆ ಬಳಿ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ ಬರ್ತದೆ ಅನ್ನೋ ವಿಷಯ. ಆ ಕಾರಣಕ್ಕಾಗಿ 12 ಗಂಟೆ ನಂತರ ಬರಬಹುದು, ನಾವು ಅಲ್ಲಿಗೆ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ ವೇಟ್ ಮಾಡ್ತಿರ್ಬೋದು.